ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಕೆಲವು ಸರ್ಕಾರಿ ಕಂಪನಿಗಳ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಈಗಾಗಲೇ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ದೀರಿ. ನಿಮ್ಮ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಕೊನೆವರೆಗೂ ನೋಡಬೇಕು. ಗೆಳೆಯರಿ, ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ನಾನು ಮೊದಲಿಗೆ ಹೇಳಿದೆ ಸರ್ಕಾರಿ ಕಂಪನಿಗಳ ಬಗ್ಗೆ ಅಂತ. ಮೊದಲಿಗೆ ಆ ಸರ್ಕಾರಿ ಕಂಪನಿಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ನಂತರ ನ್ಯೂಸ್ ಏನು, ಅದು ಎಷ್ಟರ ಮಟ್ಟಿಗೆ ಸ್ಟಾಕ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ಸ್ಟಾಕ್ಗಳನ್ನು ನೋಡೋದಾದ್ರೆ, ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ, ಇವತ್ತು 3% ಡೌನ್ ಆಗಿದೆ. ನಂತರ ಎರಡನೇ ಕಂಪನಿ IRFC, ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಇವತ್ತು 0.3% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಮೂರನೇ ಸ್ಟಾಕ್ RCF ಅಥವಾ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್, ಇವತ್ತು ನಿಯರ್ಲಿ 4% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನಂತರ NFL ಅಥವಾ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ. ಈ ನಾಲ್ಕು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನು ಅಂತಂದ್ರೆ, ಸರ್ಕಾರ ಈ ಕಂಪನಿಗಳಲ್ಲಿ ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋಂತ ನ್ಯೂಸ್, ಥ್ರೂ OFS ಮೂಲಕ ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋಂತ ನ್ಯೂಸ್. ಹಾಗೆ OFS ಅಂದ ತಕ್ಷಣ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಕೆಲವರು ಕೇಳಿದಿರಿ OFS ಬರುತ್ತಂತೆ ಸ್ಟಾಕ್ ಪ್ರೈಸ್ ಡೌನ್ ಆಗ್ಬೋದಂತ. ಹಾಗಾಗಿ ಮೊದಲಿಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೇನೆ, ಯಾರು ಎದುರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಕಾಮನ್ ಆಗಿ ಕಂಡು ಬರುತ್ತೆ, ಯಾವುದೇ ಕಂಪನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಮೋರ್ ದೆನ್ 75% ಇರೋ ಆಗಿಲ್ಲ. ಇದು ಮೊದಲನೇ ರೂಲ್ ಸೆಬಿ. ಇದು 75% ಇದ್ದಾಗ, ಅಂದ್ರೆ ಮೋರ್ ದೆನ್ 75% ಇದ್ದಾಗ ಅದನ್ನ ಸೇಲ್ ಮಾಡಿ 75% ತರಬೇಕಾಗುತ್ತೆ. ಇದಕ್ಕೆ ಬೇರೆಲ್ಲ ಕಂಪನಿಗಳಿಗೆ 3 ಇಯರ್ಸ್ ಟೈಮ್ ಇರುತ್ತೆ, ಬಟ್ ಸರ್ಕಾರಿ ಕಂಪನಿಗಳಿಗೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಕೆಲವು ಸಲ ಎಕ್ಸ್ಟ್ರಾ ಟೈಮಿಂಗ್ ಕೂಡ ಸರ್ಕಾರಿ ಕಂಪನಿಗಳಿಗೆ ಕೊಡ್ತಾರೆ. ಇದು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಕಂಡು ಬರುವಂತಹ ಸಿನಾರಿಯೋ, ಇದೇನು ಹೊಸದಲ್ಲ, ಹಿಂದಿನಿಂದನೂ ಕೂಡ ಇದೆ, ಇವಾಗ್ಲೂ ಇದೆ. ಜೊತೆಗೆ ಇನ್ ಕೇಸ್ 75% ಒಳಗಡೆ ಇದ್ರೂ ಕೂಡ ಕಂಪನಿಗಳ ಪ್ರಮೋಟರ್ಸ್ OFS ಅನ್ನ ತರಬಹುದು, ಸರ್ಕಾರ ಕೂಡ ಸ್ಟೇಕ್ ಸೇಲ್ ಮಾಡಬಹುದು, ಮಾಡಬಾರದು ಅಂತ ಏನ್ ರೂಲ್ಸ್ ಇಲ್ಲ ಅದಕ್ಕೂ ಕೂಡ. ಬಟ್ ಮೋರ್ ದೆನ್ 75% ಇದ್ದಾಗ ಮ್ಯಾಂಡೇಟರಿ ಇರುತ್ತೆ ಸೇಲ್ ಮಾಡಲೇಬೇಕು ಅಂತ. ಅಟ್ಲೀಸ್ಟ್ 25% ಫ್ರೀ ಫ್ಲೋಟ್ ಇರಬೇಕು ಅನ್ನೋದು ಸೆಬಿ ರೂಲ್ಸ್. ನ್ಯೂಸ್ ಅಂತೂ OFS ಬಗ್ಗೆ, ಆದ್ರೆ OFS ಇನ್ನು ಬಂದಿಲ್ಲ, ಅದಕ್ಕಾಗಿ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಅಲ್ಲ ಈಗ. ಆದ್ರೆ ಸಾಧ್ಯತೆಗಳು ಏನು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಮನಿ ಕಂಟ್ರೋಲ್ ಪಬ್ಲಿಷ್ ಮಾಡಿದೆ. ನೋಡಬಹುದು, ಬಜೆಟ್ 2024 ಗವರ್ನಮೆಂಟ್ ಪ್ಲಾನ್ಸ್ ಟು ಸೆಲ್ ಸ್ಮಾಲ್ ಸ್ಟೇಕ್ಸ್ ಇನ್ ಮಜಗಾವ್ ಡಾಕ್, IRFC, NFL, RCF. ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ನ್ಯೂಸ್, ಇದು ಕನ್ಫರ್ಮ್ಡ್ ನ್ಯೂಸ್ ಕೂಡ ಅಲ್ಲ. ನೋಡಬಹುದು, ಪ್ಲಾನ್ಸ್ ಟು ಸೆಲ್ ಅದು ಯಾವಾಗ ಗೊತ್ತಿಲ್ಲ. ಈ ರೀತಿಯ ನ್ಯೂಸ್ ಗಳನ್ನ ಸಾಕಷ್ಟು ದಿನಗಳ ಹಿಂದೆ ಕೂಡ ನೋಡಿದ್ವಿ. ಸೊ ಯಾಕೆ ಸೇಲ್ ಮಾಡ್ತಿರ್ಬೋದು ಅಥವಾ ಮಾಡಬಹುದು ಅಂತ ನೋಡೋದಾದ್ರೆ, ದ ಯೂನಿಯನ್ ಬಜೆಟ್ ವಿಲ್ ಲೈಕ್ಲಿ ಎಸ್ಟಿಮೇಟ್ ₹50,000 crore ಆಸ್ ನಾನ್ ಡೆಟ್ ಕ್ಯಾಪಿಟಲ್ ರಿಸಿಪ್ಟ್ ಇನ್ FY25, ಪ್ರೈಮರಿಲಿ ಫ್ರಮ್ ಸೆಲ್ಲಿಂಗ್ ಸ್ಮಾಲ್ ಸ್ಟೇಕ್ಸ್ ಇನ್ ಸ್ಟೇಟ್ ರನ್ ಕಂಪನೀಸ್. ಅಂದ್ರೆ ಬಜೆಟ್ ಅಲ್ಲಿ ಎಸ್ಟಿಮೇಟ್ ಮಾಡ್ತಾ ಇರೋದು ಸುಮಾರು 50,000 crore ನಾನ್ ಡೆಟ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಇಂದ ರೈಸ್ ಮಾಡಬೇಕು ಅನ್ನೋದನ್ನ. ಸೊ ಅದನ್ನ ರೈಸ್ ಮಾಡಬೇಕು ನಾನ್ ಡೆಟ್ ಕ್ಯಾಪಿಟಲ್ ಅಂತಂದ್ರೆ, ಆಬ್ವಿಯಸ್ಲಿ ಅವರಿಗೆ ಬರುವಂತ ಮೊದಲನೇ ಆಯ್ಕೆ ಅಂತಂದ್ರೆ ಗವರ್ನಮೆಂಟ್ ಕಂಪನಿಗಳಲ್ಲಿ ಸ್ಟೇಕ್ ಸೇಲ್ ಮಾಡೋ ಮೂಲಕ ಫಂಡ್ ರೈಸ್ ಅನ್ನ ಮಾಡಬಹುದು, ಅಂದ್ರೆ 50,000 crore ರೈಸ್ ಮಾಡಬಹುದು. ಇದು ಕಾರಣ, ಈ ಕಾರಣಕ್ಕಾಗಿ ಈ ಸ್ಟಾಕ್ ಗಳಲ್ಲಿ ಸೇಲ್ ಮಾಡಬಹುದು ಅನ್ನೋಂತ ನ್ಯೂಸ್ ಇದೆ. ಹಾಗಂತ ಇವೇ ಸ್ಟಾಕ್ ಗಳಾಗಬೇಕು ಅಂತ ಏನಿಲ್ಲ, ಸರ್ಕಾರ ಇನ್ನು ಬೇರೆ ಕಂಪನಿಯಲ್ಲೂ ಕೂಡ ಸೇಲ್ ಮಾಡಬಹುದು ಅಥವಾ ಇವುಗಳನ್ನ ಬಿಟ್ಟು ಬೇರೆ ಕಂಪನಿಗಳಲ್ಲಿ ಸೇಲ್ ಮಾಡಬಹುದು, ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ಯಾವ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾವೋ ಅಂತ ಕಡೆ ಸ್ಟೇಕ್ ಸೇಲ್ ಅನ್ನ ಮಾಡೋ ಅಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಮಜಗಾವ್ ಡಾಕ್, IRFC ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ, NFL ಅಂಡ್ RCF ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾವೆ ಅನ್ನೋದನ್ನ ನಾವೀಗ ನೋಡೋಣ, ಆಗ ನಮಗೆ ಗೊತ್ತಾಗುತ್ತೆ ಕೂಡ. ಹಾಗೆ ಈ NFL ಅಂಡ್ RCF ಬಗ್ಗೆ ತುಂಬಾ ದಿನದಿಂದ ಕೇಳಬರ್ತಾ ಇದೆ ಮಾತುಗಳು, ಸ್ಟೇಕ್ ಸೇಲ್ ಮಾಡುತ್ತೆ ಸರ್ಕಾರ, ಸ್ಟೇಕ್ ಸೇಲ್ ಮಾಡುತ್ತೆ ಅಂತ. ಬಟ್ ಇಲ್ಲಿವರೆಗೂ ಮಾಡಿರ್ಲಿಲ್ಲ, ಈಗಲೂ ಕೂಡ ಗೊತ್ತಿಲ್ಲ ಏನ್ ಡಿಸಿಷನ್ ತಗೊಳುತ್ತೆ ಸರ್ಕಾರ ಅಂತ. ಹಾಗೆ OFS ಬರುವಾಗ ಯಾರನ್ನು ಹೇಳಿ ಕೇಳಿ ಬರೋದಿಲ್ಲ, ಈಗ ತಿಂಗಳ ಮುಂಚೆ ಖಂಡಿತ ಬರೋದಿಲ್ಲ. ನಾಳೆಯಿಂದ OFS ಓಪನ್ ಆಗುತ್ತೆ ಅಂದ್ರೆ ಇವತ್ತು ಸಂಜೆ ಅನೌನ್ಸ್ಮೆಂಟ್ ಬರುತ್ತೆ. ಜೊತೆಗೆ OFS ಅಲ್ಲಿ ನೀವು ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಹೇಗೆ ನಾವು IPO ಗೆ ಅಪ್ಲೈ ಮಾಡ್ತೀವೋ ಅದೇ ರೀತಿ OFS ಗೂ ಕೂಡ ಅಪ್ಲೈ ಮಾಡಬಹುದು. ಹಾಗಾಗಿ ನಮಗೂ ನಿಮಗೂ ಕೂಡ ಅವಕಾಶ ಇರುತ್ತೆ, ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರೆ, ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು, ಓಪನ್ ಮಾರ್ಕೆಟ್ ಅಲ್ಲೂ ಕೂಡ ತಗೊಳ್ಬಹುದು. ಹಾಗಾದ್ರೆ ಸಾಧ್ಯತೆಗಳು ಏನಿರುತ್ತೆ, OFS ಅನೌನ್ಸ್ ಆದ್ರೆ ಸ್ಟಾಕ್ ಪ್ರೈಸ್ ಡೌನ್ ಆಗುತ್ತಾ? ಆ ಸಾಧ್ಯತೆಗಳ ಕಡೆ ಬಂದ್ರೆ, ಫಾರ್ ಎಕ್ಸಾಂಪಲ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಅನ್ನ ನಾವು ಓಪನ್ ಮಾಡಿದೀವಿ. ಸೊ ಇನ್ ಕೇಸ್ ಯಾವತ್ತೋ ಒಂದಿನ ಸರ್ಕಾರ OFS ಅನೌನ್ಸ್ ಮಾಡ್ತು ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇವತ್ತೇ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಇದು ಬಂದಿಲ್ಲ, ನಾನು ಉದಾಹರಣೆಗೆ ಹೇಳ್ತಾ ಇರೋದು.
ಸೊ ಈಗ ಕರೆಂಟ್ ಪ್ರೈಸ್ ಏನಿದೆ 4,282 ಇದೆ ಇವತ್ತಿನ ಕ್ಲೋಸಿಂಗ್ ಪ್ರೈಸ್. ಇನ್ ಕೇಸ್ ಇಲ್ಲಿ OFS ಬಂತು ಅಂದ್ರೆ ಸರ್ಕಾರ ಡಿಸ್ಕೌಂಟ್ ಅಲ್ಲಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ 4,282 ಇರೋದು 4,200 ಕೊಡಬಹುದು, ಅಥವಾ 4,100 ಕೊಡಬಹುದು, ಅಥವಾ 4,000 ಕೂಡ ಕೊಡಬಹುದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ಅವರು ಬ್ಲೈಂಡ್ಲಿ ಏನ್ ಮಾಡೋದಿಲ್ಲ, ಅದಕ್ಕೆ ಕೆಲವೊಂದು ಲೆಕ್ಕಾಚಾರಗಳಿರುತ್ತೆ, ಅದಕ್ಕೆ ತಕ್ಕಂತೆ ಲೆಕ್ಕಾಚಾರಗಳನ್ನ ಮಾಡಿ ಅಟ್ ಲೀಸ್ಟ್ 10% 5% ಈ ರೀತಿ ಡಿಸ್ಕೌಂಟ್ ಅಲ್ಲಿ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನ OFS ಪ್ರೈಸ್ ಇಟ್ಟರೆ ಯಾರು ಬರೋದಿಲ್ಲ ತಗೊಳಕ್ಕೆ, ಎಲ್ಲರೂ ಓಪನ್ ಮಾರ್ಕೆಟ್ ಅಲ್ಲೇ ತಗೊಳ್ತೀವಿ ಅಂತಾರೆ. ಸೊ ಹಾಗಾಗಿ ಡಿಸ್ಕೌಂಟ್ ಅಲ್ಲಿ ಇದ್ದೇ ಇರುತ್ತೆ. ಆಗ ಏನಾಗುತ್ತೆ, ಡಿಸ್ಕೌಂಟ್ ಅಲ್ಲಿ OFS ಬಂದಾಗ ಸ್ಟಾಕ್ ಪ್ರೈಸ್ ಕೆಲವು ಸಲ ಅಡ್ಜಸ್ಟ್ ಆಗುತ್ತೆ. ಬಟ್ ಎರಡೂ ರೀತಿಯ ಸಿನಾರಿಯೋನ ನಾವು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಲ ನೋಡಿದೀವಿ. ಫಾರ್ ಎಕ್ಸಾಂಪಲ್ 4,200 OFS ಇಟ್ಟರು ಅಂತ ಇಟ್ಕೊಳ್ಳಿ, ಕೆಲವು ಸಲ ಏನಾಗುತ್ತೆ ಮಾರ್ಕೆಟ್ ಅಡ್ಜಸ್ಟ್ ಆಗ್ಬಿಡುತ್ತೆ, 4,200 ಬಂದ್ಬಿಡುತ್ತೆ, ಅಂದ್ರೆ 82 ರೂಪಾಯಿ ಕಡಿಮೆ ಆಗಿ 4,200 ಬಂದ್ಬಿಡುತ್ತೆ ಸ್ಟಾಕ್ ಪ್ರೈಸ್. ಕೆಲವು ಸಲ ಏನಾಗುತ್ತೆ ಬರೋದೇ ಇಲ್ಲ, ಮೇಲಕ್ಕೆ ಹೋಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವು ಈ ಹಿಂದೆ HAL ನೋಡಿದೀವಿ. HAL ಅಲ್ಲೂ OFS ಬಂದಿತ್ತು, ಅವಾಗ ಇಶ್ಯೂ ಪ್ರೈಸ್ ಹತ್ರ ಬರಲೇ ಇಲ್ಲ, ಮೇಲಕ್ಕೆ ಹೋಯ್ತು ಸ್ಟಾಕ್ ಪ್ರೈಸ್. ಸೊ ಈ ರೀತಿಯ ಸಿನಾರಿಯೋಸ್ ಕೂಡ ಇರುತ್ತೆ. ಇಲ್ಲಿ ಎರಡೂ ರೀತಿಯ ಚಾನ್ಸಸ್ ಇರುತ್ತೆ. ಕೆಲವು ಸಲ OFS ಪ್ರೈಸ್ ಏನಿರುತ್ತೆ ಅಲ್ಲಿಗೆ ಬಂದು ನಂತರ ಮೇಲೆ ಹೋಗುತ್ತೆ ಸ್ಟಾಕ್, ಕೆಲವು ಸಲ ಅಲ್ಲಿಗೆ ಬರೋದೇ ಇಲ್ಲ, ಮುಂಚೆನೆ ಮೇಲೆ ಹೋಗುತ್ತೆ. ಹಾಗಾಗಿ ನಾವೇನು ಎದುರಿಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಆಗ್ಬೋದು, ARFC ಆಗ್ಬೋದು, ಅಥವಾ ಬೇರೆ ಸ್ಟಾಕ್ ಆಗ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತಹ ಸ್ಟಾಕ್ ಬಿಸ್ನೆಸ್ ಮೇಲೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದು OFS ಮೇಲೆ ಅಲ್ಲ. ಫಾರ್ ಶಾರ್ಟ್ ಟರ್ಮ್ ಅಂದ್ರೆ ಮೇ ಬಿ 1 or 2 days ಅಥವಾ 1 week ಸ್ವಲ್ಪ ಡೌನ್ ಆಗ್ಬೋದು ಪರ್ಫಾರ್ಮೆನ್ಸ್ ಅಷ್ಟೇ, ಅದು ಶಾರ್ಟ್ ಟರ್ಮ್. ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ಹಾಗಾಗಿ OFS ಬಂತು ಅಂದ್ರೂ ಕೂಡ ನಾವೇನು ಎದುರಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ, ಯಾರು ಭಯ ಪಡುವಂತ ಪ್ರಮೇಯ ಇಲ್ಲವೇ ಇಲ್ಲ. ಶಾರ್ಟ್ ಟರ್ಮ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿ ಡೌನ್ ಆಗ್ಬೋದು, ನಂತರ ಕಮ್ ಬ್ಯಾಕ್ ಅನ್ನ ಮಾಡೇ ಮಾಡುತ್ತವೆ ಕಂಪನೀಸ್ ಬಿಸ್ನೆಸ್ ಚೆನ್ನಾಗಿದ್ರೆ. ಸೊ ನಾವು ನೋಡಿ ಇನ್ವೆಸ್ಟ್ ಮಾಡೋದು ಬಿಸ್ನೆಸ್ ಅನ್ನ, ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಜಸ್ಟ್ ಹೋಲ್ಡ್ ಮಾಡಬೇಕು ಅಷ್ಟೇ. ಹಾಗೆ ನಮ್ಗೆ ಇಂಟ್ರೆಸ್ಟ್ ಇದೆಯಾ, ಸರ್ಕಾರ ಕೂಡ OFS ಮೂಲಕ ಕೊಡ್ತಾ ಇದೆ ಅಂತಂದ್ರೆ ಅಪ್ಲೈ ಮಾಡಬೇಕು. ಇಲ್ವಾ ಇಂಟ್ರೆಸ್ಟ್ ಇಲ್ವಾ, ಜಸ್ಟ್ ಇರೋ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅಷ್ಟೇ. ಹಾಗೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ 84,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಲಾಸ್ಟ್ 1 year ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 245% ರ್ಯಾಲಿ 1 year ಅಲ್ಲಿ ಕಂಡು ಬಂದಿದೆ. 5 years ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಜೊತೆಗೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಇಲ್ಲಿ ಏನಾದರೂ ರೀಸನ್ ಇದೆಯಾ ಸರ್ಕಾರ OFS ತರಲಿಕ್ಕೆ ಅಂತಂದ್ರೆ ಖಂಡಿತ ರೀಸನ್ ಇದೆ. ಯಾಕಂದ್ರೆ ನಿಯರ್ಲಿ 85% ಹೋಲ್ಡಿಂಗ್ ಇದೆ, ಇದು 75% ಇರಬೇಕು. ಅಂದ್ರೆ ಅಪ್ ಟು 10% ಸ್ಟೇಕ್ ಅನ್ನ ಸೇಲ್ ಮಾಡೋ ಅವಕಾಶ ಇದೆ ಸರ್ಕಾರಕ್ಕೆ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್. 75% ಅಟ್ ಲೀಸ್ಟ್ 25% ಫ್ರೀ ಫ್ಲೋಟ್ ಇರಬೇಕು ಅಂದ್ರೆ ಇನ್ನು ನಿಯರ್ಲಿ 10% ಸ್ಟೇಕ್ ಸೇಲ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮ್ಯಾಂಡೇಟರಿ OFS ಬರಲೇಬೇಕು. ಇವತ್ತು ಬರಬಹುದು, ಅಥವಾ ನಾಳೆ ಬರಬಹುದು, ಅಥವಾ ಮುಂದಿನ ತಿಂಗಳು ಬರಬಹುದು, ಮುಂದಿನ ವರ್ಷ ಬರಬಹುದು, ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಬಟ್ ಮ್ಯಾಂಡೇಟರಿ OFS ಬರಲೇಬೇಕು ಇಲ್ಲಿ, ಯಾಕಂದ್ರೆ ಮೋರ್ ದೆನ್ 75% ಹೋಲ್ಡಿಂಗ್ ಇದೆ ಮಜಗಾವ್ ಡಾಕ್ ಅಲ್ಲಿ. ನಂತರ ನೆಕ್ಸ್ಟ್ ಎರಡನೇ ಸ್ಟಾಕ್ ಬಂದ್ರೆ IRFC. IRFC ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 432% ಜಂಪ್ ಕಂಡು ಬಂದ. ಜೊತೆಗೆ ಆಲ್ಮೋಸ್ಟ್ 2024 ಜನವರಿಯಿಂದ ಕೂಡ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್, ಖಂಡಿತ ಯಾವುದೇ ರಿಟರ್ನ್ಸ್ ಇಲ್ಲ, ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್. ಸ್ಟಡಿ ಮಾಡಿ ಕನ್ಸಿಡರ್ ಮಾಡೋರಿಗೆ ಖಂಡಿತ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಇದನ್ನ ಒಳ್ಳೆ ಲೆವೆಲ್ ಇದೆ, ನೀವು ಇಲ್ಲಿ ನೋಡಬಹುದು. ಇಲ್ಲೂ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇತ್ತು ತುಂಬಾ ದಿನ, ನಂತರ ರ್ಯಾಲಿ ಬಂದಿದ್ದು ನೀವಿಲ್ಲಿ ನೋಡಬಹುದು. 10% ಡೌನ್ ಹಂಗ್ ನೋಡಿದ್ರೆ 11 September 2023 ಇಂದ December 2023 ವರ್ಗೂ, ನಂತರ ಸಡನ್ ಆಗಿ ಒಂದು ರ್ಯಾಲಿ ಬಂತು. ಎಷ್ಟು? 127% ಜಂಪ್. ಹಾಗೆ ನೀವು 5 years ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ನೋಡಬಹುದು ಫ್ಲಾಟ್ ಆಗಿರುತ್ತೆ, ಒಂದ್ ಸಡನ್ ಜಂಪ್ ಬರುತ್ತೆ ನೋಡಬಹುದು 61%, ನಂತರ ಫ್ಲಾಟ್ ಆಗಿರುತ್ತೆ, ಮತ್ತೆ ಒಂದ್ ಜಂಪ್ ಬರುತ್ತೆ ನೋಡಬಹುದು 16%, 17%. ನಾವಿಲ್ಲಿ ಚಾರ್ಟ್ ಅಲ್ಲಿ ಎಕ್ಸಾಕ್ಟ್ ರಿಟರ್ನ್ಸ್ ಕಾಣೋದಿಲ್ಲ, ನೋಡಬಹುದು ಅರೌಂಡ್ 26-27%, ನಂತರ ಫ್ಲಾಟ್ ಪರ್ಫಾರ್ಮೆನ್ಸ್, ನಂತರ ಸಡನ್ ಜಂಪ್. ಸೊ ಈ ರೀತಿ ಪರ್ಫಾರ್ಮ್ ಮಾಡುವಂತ ಕಂಪನಿ. ಸೊ ಹಾಗಾಗಿ ಈಗಲೂ ಕೂಡ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಕನ್ಸಾಲಿಡೇಷನ್ ಫೇಸ್ ಅಲ್ಲಿರೋದು, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ. 2021 ಜನವರಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ, ಇಲ್ಲಿವರೆಗೂ ಅರೌಂಡ್ 600% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ನಾವು ನೀವಿಲ್ಲಿ ನೋಡಬಹುದು, ಇಲ್ಲೂ ಕೂಡ 86% ಹೋಲ್ಡಿಂಗ್ ಇದೆ. ಸೊ ನಿಯರ್ಲಿ 11-12% ಸ್ಟೇಕ್ ಅನ್ನ ಸೇಲ್ ಮಾಡೋ ಅಂತ ಅವಕಾಶ ಇದೆ ಸರ್ಕಾರಕ್ಕೆ ಈಗಲೂ ಕೂಡ. ಜೊತೆಗೆ ಮ್ಯಾಂಡೇಟರಿ OFS ಅನ್ನ ತರಬಹುದು ಇಲ್ಲೂ ಕೂಡ. ಸೊ ಹಾಗಾಗಿ OFS ಬಂದ್ರೆ ಆಶ್ಚರ್ಯ ಪಡುವಂತದ್ದೇನಿಲ್ಲ. IRFC ನಲ್ಲಿ ನಾನು ಈ ಹಿಂದೆ ಹಲವು ಸಲ ವಿಡಿಯೋ ಮಾಡಿದಾಗ ಮೆನ್ಷನ್ ಮಾಡಿದೀನಿ ಈ ಪಾಯಿಂಟ್ ಅನ್ನ. ಮೋರ್ ದೆನ್ 80% ಇದೆ ಇವತ್ತಲ್ಲ ನಾಳೆ OFS ಬರುತ್ತೆ ಅಂತಾನ. ಸೊ ಅದು ಯಾವತ್ ಬರುತ್ತೆ ಅಂತ ಖಂಡಿತ ಈಗಲೂ ಇನ್ನೂ ಗೊತ್ತಿಲ್ಲ. ಬರಬಹುದು ಅಂತ ನ್ಯೂಸ್ ಇದೆ ಅಷ್ಟೇ, ಇನ್ನು ಬಂದಿಲ್ಲ. ನಂತರ ನೆಕ್ಸ್ಟ್ RCF. RCF ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 16,600 crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. 1 year ಪರ್ಫಾರ್ಮೆನ್ಸ್ 74% ಪಾಸಿಟಿವ್ ಇದೆ, 5 years ಅಲ್ಲಿ 200% ಪಾಸಿಟಿವ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು,
ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ 1999 ಇಂದ ಕೂಡ ಇರುವಂತಹ ಕಂಪನಿ. ಹಾಗೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಇಲ್ಲೇನು ಮ್ಯಾಂಡೇಟರಿ OFS ಬರಬೇಕು ಅನ್ನೋ ರೂಲ್ಸ್ ಇಲ್ಲ, ಯಾಕಂದ್ರೆ 75 ಇದೆ, ಇಲ್ಲೇನು ಮ್ಯಾಂಡೇಟರಿ ಬರಲೇಬೇಕು ಅಂತ ಇಲ್ಲ. ಬಟ್ ಸರ್ಕಾರ ಇಚ್ಛೆ ಪಟ್ಟರೆ ಸೇಲ್ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಹಾಗೆ ನಾವು ಈ ಹಿಂದೆ ನೋಡಿದೀವಿ IRCTC ನಲ್ಲಿ OFS ಬಂದಿತ್ತು ಪ್ರೀವಿಯಸ್ಲಿ, ಅಲ್ಲೂ ಕೂಡ 75% ಒಳಗಡೆನೆ ಇತ್ತು, ಸ್ಟಿಲ್ OFS ಅನ್ನ ಅನೌನ್ಸ್ ಮಾಡ್ತು ಸರ್ಕಾರ. ಇಲ್ಲೂ ಕೂಡ ಅಷ್ಟೇ, ಇನ್ ಕೇಸ್ ಅನೌನ್ಸ್ ಮಾಡಿದ್ರೆ ಇಲ್ಲೇನು ಮ್ಯಾಂಡೇಟರಿ ಬರಲೇಬೇಕು ಅಂತ ಇಲ್ಲ, ಬಟ್ ಸರ್ಕಾರ ಮನ್ಸ್ ಮಾಡಿದ್ರೆ ಸೇಲ್ ಮಾಡಬಹುದು. RCF ಅನ್ನು ಕೂಡ ಬೇಕಿದ್ರೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು, ಫರ್ಟಿಲೈಸರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ನಂತರ NFL ಅಥವಾ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, 6,200 crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 86% ಪಾಸಿಟಿವ್ ಇದೆ, 5 ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಅಷ್ಟೇನು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಅಲ್ಲ. ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ಒಂದ್ಸಲ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಮ್ಯಾಂಡೇಟರಿ ಬರುವಂತ ಚಾನ್ಸಸ್ ಏನಿಲ್ಲ, ಯಾಕಂದ್ರೆ ಬಿಲೋ 75 ಇದೆ. ಅಪ್ ಟು 75 ಓಕೆ, ಅದ್ರೊಳಗಡೆ ಇದ್ರೆ ಮಾತ್ರ ಬರಲೇಬೇಕು ಅಂತ ರೂಲ್ಸ್ ಇರೋದಿಲ್ಲ, ಬಟ್ ಮೇಲೆ ಇದ್ರೆ ಆಬ್ವಿಯಸ್ಲಿ ಬರಲೇಬೇಕದು, ಮ್ಯಾಂಡೇಟರಿ ಇರುತ್ತೆ. ಮಜಗಾವ್ ಡಾಕ್ ಅಂಡ್ IRFC ನಲ್ಲಿ ಅಬೌವ್ 75 ಇದೆ, ಹಂಗಾಗಿ ಅಲ್ಲಿ ಮ್ಯಾಂಡೇಟರಿ OFS ಬರಬೇಕು. ಬಟ್ ಈ ಎರಡು ಕಂಪನಿಗಳಿಗೆ ಮ್ಯಾಂಡೇಟರಿ ಏನಿಲ್ಲ. ಇದು ತುಂಬಾ ದಿನದಿಂದ ಮಾತುಗಳು ಕೇಳಬರ್ತಾ ಇದೆ NFL ಅಂಡ್ RCF ಅಲ್ಲಿ, ಸುಮಾರು 2 ವರ್ಷದಿಂದ ಅಂತ ಅಂದ್ಕೊಳ್ತೀನಿ ನಾನು, ಬರ್ಬೋದು ಅಂತ. ಬಟ್ ಇಲ್ಲಿವರೆಗೂ ಬಂದಿಲ್ಲ. ಸೊ ಸರ್ಕಾರ ಯಾರಿಗೆ ಗೊತ್ತು, ಈ 4 ಕಂಪನಿಗಳನ್ನ ಬಿಟ್ಟು ಇನ್ಯಾವುದಾದ್ರು ಕಂಪನಿ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಅಥವಾ ಈ ಎರಡನ್ನ ಬಿಟ್ಟು ಬರೀ IRFC ಅಥವಾ ಮಜಗಾವ್ ಡಾಕ್ ಸೆಲೆಕ್ಟ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಅಬೌವ್ 80% ಹೋಲ್ಡಿಂಗ್ ಇದೆ, ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಸರ್ಕಾರ ನಿರ್ಧಾರ ಮಾಡಿದಾಗಲೇ ನಮಗೆ ಗೊತ್ತಾಗೋದು, ಅಲ್ಲಿವರೆಗೂ ಜಸ್ಟ್ ನ್ಯೂಸ್ ಅಷ್ಟೇ ಇದು. ಬಟ್ ಈ ಎರಡು ಕಂಪನಿಗಳಲ್ಲಂತೂ ಮ್ಯಾಂಡೇಟರಿ ಬರಲೇಬೇಕು, ಇವತ್ತಲ್ಲ ನಾಳೆ ಬರುತ್ತೆ, ಅದು ಫಿಕ್ಸ್. ಹಾಗಾಗಿ ಭಯ ಪಡುವಂತದ್ದೇನಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಕೆಲವು ಸಲ ಪ್ರೈಸ್ ಏನ್ ಡಿಸ್ಕೌಂಟ್ ಕೊಟ್ಟಿರ್ತಾರೋ, ಯಾವ ಪ್ರೈಸ್ ಫಿಕ್ಸ್ ಮಾಡಿರ್ತಾರೋ ಅಲ್ಲಿಗೆ ಬರ್ತವೆ ಸ್ಟಾಕ್ಗಳು, ಕೆಲವು ಸಲ ಬರೋದೇ ಇಲ್ಲ, ಮೇಲೇನೆ ಹೋಗುತ್ತವೆ. ಎರಡೂ ರೀತಿಯ ಸಿನಾರಿಯೋ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ ಹಲವು ಕಂಪನಿಗಳಲ್ಲಿ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. OFS ಬಂದ್ರೆ ಏನ್ ಭಯ ಪಡುವಂತದ್ದಿಲ್ಲ, ಇಂಟ್ರೆಸ್ಟ್ ಇದ್ರೆ ನೀವು ಅಪ್ಲೈ ಮಾಡಬಹುದು, ಇಂಟ್ರೆಸ್ಟ್ ಅನ್ನೋದಕ್ಕಿಂತ ದುಡ್ಡಿದ್ರೆ ಅಂತ ಹೇಳ್ಬೋದು. ದುಡ್ಡಿಲ್ಲ ಅಂತಂದ್ರೆ ಇರೋ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬಹುದು ಅಷ್ಟೇ. ಅವಕಾಶ ಅಂತೂ ಎಲ್ರಿಗೂ ಇರುತ್ತೆ, ಇನ್ಸ್ಟಿಟ್ಯೂಷನ್ಸ್ ಗೂ ಇರುತ್ತೆ, ರಿಟೇಲ್ ಇನ್ವೆಸ್ಟರ್ಸ್ಗೂ ಇರುತ್ತೆ, ಪಾರ್ಟಿಸಿಪೇಟ್ ಮಾಡೋದು ಬಿಡೋದು ನಮ್ಮ ಮೇಲಿರುತ್ತೆ ಡಿಸಿಷನ್. ಸೊ ನೋಡೋಣ ಬಂದ್ರೆ ಯಾವಾಗ ಬರುತ್ತೆ, ಎಷ್ಟು ಡಿಸ್ಕೌಂಟ್ ಅಲ್ಲಿ ಬರುತ್ತೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ಸೊ ಯೂಶುವಲಿ ಈ ರೀತಿ ಶುಕ್ರವಾರ ಅನೌನ್ಸ್ ಮಾಡೋದಿಲ್ಲ, ಒಂದು ದಿನ ಹಿಂದೆ ಯೂಶುವಲಿ ಹೇಗಿರುತ್ತೆ ಅಂತ ಅಂದ್ರೆ, ಇವತ್ತು ಬುಧವಾರ ಅಂತ ಇಟ್ಕೊಳ್ಳಿ, ಸೊ ಬುಧವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನ್ಯೂಸ್ ಬರುತ್ತೆ, ನಾಳೆಯಿಂದ ಅಂದ್ರೆ ಗುರುವಾರದಿಂದ OFS ಓಪನ್ ಆಗುತ್ತೆ ಅಂತ. ಗುರುವಾರ ಶುಕ್ರವಾರ ಎರಡು ದಿನ ಓಪನ್ ಇರುತ್ತೆ, ಕ್ಲೋಸ್ ಆಗುತ್ತೆ. ಆ ರೀತಿ ಒಂದಿನ ಬಿಫೋರ್ ನ್ಯೂಸ್ ಬರೋದು, ತಿಂಗಳಾನ್ಗಟ್ಲೆ ಮುಂಚೆ ಅಥವಾ ವಾರ ಮುಂಚೆ ಬರೋದೇ ಇಲ್ಲ ಇವೆಲ್ಲಾನು ಕೂಡ. ಬಟ್ ಈಗ ಜಸ್ಟ್ ನ್ಯೂಸ್ ಅಷ್ಟೇ, ಸೆಲ್ ಮಾಡಬಹುದು ಅನ್ನೋಂಥದ್ದು. ಸೆಲ್ ಮಾಡುತ್ತಾ ಇಲ್ವಾ ಅದು ಸರ್ಕಾರನೇ ಹೇಳ್ಬೇಕು, ಅಲ್ಲಿವರೆಗೂ ಯಾವುದೇ ಕನ್ಫರ್ಮೇಶನ್ ಇಲ್ಲ. ಹಾಗಾಗಿ ಯಾರು ಏನು ಅದಕ್ಕಾಗಿ ವೆಯ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಸ್ ಯೂಶುವಲ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು, ಯಾವತ್ತು ಬರುತ್ತೋ OFS ಗೊತ್ತಿಲ್ಲ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.